ಗುರುಜಿ, ಈ ಮೊದಲು ಹೇಳ್ತಾ ಇದ್ರಿ ಶಿವನಿಗೆ ಯಾವ್ಯಾವ ವಸ್ತುಗಳು ಪ್ರೀತಿ, ಯಾವ ಒಂದು ನೈವೇದ್ಯ ಆತನಿಗೆ ಬಹಳ ಪ್ರೀತಿಯಾದ್ದು ಅಂತ. ಹಾಗೆ ನಾಳಿನ ದಿನ ಶಿವರಾತ್ರಿ ಅನ್ನೋದ್ರಿಂದ ಶಿವನಿಗೆ ಸಂಬಂಧಪಟ್ಟಂತ ಪೌರಾಣಿಕ ಹಿನ್ನೆಲೆ ಹಾಗೂ ಈ ಒಂದು ನಾಳಿನ ದಿನ ಜ್ಯೋತಿರ್ಲಿಂಗಗಳ ಬಗ್ಗೆ ಯಾವ ರೀತಿ ಅಭಿಷೇಕವನ್ನ ಮಾಡ್ತಾರೆ, ಯಾವ ರೀತಿ ಪೂಜಾ ವಿಧಿ ವಿಧಾನಗಳಿದೆ, ಯಾವ ಪ್ರಾಂತ್ಯದಲ್ಲಿ ಯಾವ ರೀತಿಯಾದಂತಹ ಆಚರಣೆಗಳನ್ನ ಮಾಡ್ತಾರೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಶಿವಲಿಂಗ ಅಂತಕ್ಕಂತಹದ್ದು ಶಿವನಿಗೆ ವಿಶೇಷವಾದಂತಹ ವಿಷ್ಣುವಿಗಾಗಲಿ ಕೃಷ್ಣನಿಗಾಗಲಿ ರಾಮನಿಗಾಗಲಿ ಇದ್ದಂತಹ ದೇಹ, ಆ ತರಹ ಒಂದು ಸೌಂದರ್ಯವರ್ಧಕವಾದಂತಹ ಸೌಂದರ್ಯವಾಗಿರ್ತಕ್ಕಂತಹ ಒಂದು ಮುಖಲಕ್ಷಣ ಆಗಲಿ ಅಥವಾ ಒಂದು ವಿಶೇಷವಾದ ಆಕಾರ ಆಗಲಿ ಶಿವಲಿಂಗಕ್ಕಿಲ್ಲ. ಶಿವಲಿಂಗ ಅಂದರೆ ಏನಪ್ಪ ಅಂದರೆ ಗುಂಡಾಗಿರ್ತಕ್ಕಂಥದ್ದು, ಅದು ಕೆಲವು ಕಡೆ ಉದ್ಭವ ಆಗಿರ್ತಕ್ಕಂಥದ್ದು ಸಾಕಷ್ಟು ಕಡೆ ಇದೆ. ಹಾಗೆ ಕಾಶಿ ಕ್ಷೇತ್ರದಲ್ಲಾಗ್ಬೋದು, ಹಾಗೆ ಸಾಕಷ್ಟು ಹಲವಾರು ಕ್ಷೇತ್ರಗಳಲ್ಲಿ ಉದ್ಭವ ಆಗಿರ್ತಕ್ಕಂಥ ಶಿವಲಿಂಗಗಳಿದೆ. ನಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲೇ ಒಂದು ವಿಶೇಷವಾದಂಥ ಶಕ್ತಿ ಚೈತನ್ಯವಾಗಿರ್ತಕ್ಕಂಥ ಗವಿ ಗಂಗಾಧರೇಶ್ವರ ಮತ್ತು ಕೆಆರ್ಡಲ್ಲಿರ್ತಕ್ಕಂತಹ ಉಮಾಮಹೇಶ್ವರ ಮತ್ತು ಬೆಂಗಳೂರಿನ ಬನ್ನೇರ್ಘಟ್ಟ ಮಾರ್ಗದಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರ ಸ್ವಾಮಿ ಗುಹೆಯಲ್ಲಿರ್ತಕ್ಕಂಥದ್ದು ನೋಡಿ, ಅಲ್ಲಿ ಅಂತೂ ಎಂಥ ವಿಶೇಷ ಇದೆ. ಆ ಗುಹೆ ಒಳಗಡೆ ರಾಮಲಿಂಗೇಶ್ವರ ರಾಮ ಪೂಜೆ ಮಾಡಿರ್ತಕ್ಕಂಥ ಸ್ಥಳ ಅಂತ ಒಂದು ಹಿನ್ನೆಲೆ ಅಲ್ಲಿದೆ. ಅಲ್ಲಿಂದ ಸ್ವಲ್ಪ ಮುಂಭಾಗಕ್ಕೆ ಬಂದರೆ ಗೊಟ್ಟಿಗೆರೆ ಗ್ರಾಮದಲ್ಲಿ ಒಂದು ಸಿಕ್ಕಿರ್ತಕ್ಕಂಥ ಒಂದು ಸೋಮೇಶ್ವರ, ಒಂದು ಜಮೀನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಸೋಮೇಶ್ವರನಿಗೆ ಅಲ್ಲಿ ವಿಶೇಷವಾದಂಥ ಶಕ್ತಿ ಇದೆ. ಇವತ್ತು ಅಲ್ಲಿನ ರಥೋತ್ಸವ, ರಾತ್ರಿ 4 ಯಾಮದ ಪೂಜೆಗಳು, ಅಲ್ಲಿ ರಥೋತ್ಸವ ಕಾಲದಲ್ಲಿ ಸ್ವಾಮಿಗೆ ಒಂದು ವಿಶೇಷವಾದಂತಹ ಒಂದು ಆಕರ್ಷಣೆ, ಒಂದು ಪೂಜೆ ಇರುತ್ತೆ. ಆ ಸ್ವಾಮಿನ ಆ ಕ್ಷಣದಲ್ಲಿ ನೋಡದೆ ಒಂದು ವಿಶೇಷ. ರಾತ್ರಿ ಪಲ್ಲಕ್ಕಿ ಉತ್ಸವಗಳಾಗಲಿ, ಅಬ್ಬ ಶಿವಾಲಯದಲ್ಲಿ ನಿಜಕ್ಕೂ ಶಿವರಾತ್ರಿ ಹಾಗೂ ಶಿವರಾತ್ರಿ ಆದ ಮಾರನೇ ದಿವಸ ರಾತ್ರಿನೂ ಸಾಕಷ್ಟು ದಿವಸಗಳಂದರೆ ಸುಮಾರು ಆಲಯಗಳಲ್ಲಿ 2 ರಾತ್ರಿ ಇರುತ್ತೆ. ಶಿವನಿಗೆ ನಿಜಕ್ಕೂ ಹೇಳಬೇಕಂದ್ರೆ ಶಿವರಾತ್ರಿ ಒಂದು ಆಚರಣೆ, 1 ರಾತ್ರಿ ಆದರೆ ಅದರ ಮಾರನೇ ದಿವಸ ಮತ್ತೊಂದು ವಿಶೇಷವಾದಂಥ ಅನುಷ್ಠಾನ ಇದೆ. ಅಂದರೆ ಹಿಂದಿನ ದಿವಸ ಕಲ್ಯಾಣೋತ್ಸವ, ಬೆಳಗ್ಗೆ ಬ್ರಹ್ಮರಥೋತ್ಸವ, ಸಾಯಂಕಾಲ ಪಲ್ಲಕ್ಕಿ ಉತ್ಸವಗಳು, ರಾತ್ರಿಯೆಲ್ಲ ಪಲ್ಲಕ್ಕಿ ಉತ್ಸವಗಳು, ಅಲಸೂರು ಸೋಮೇಶ್ವರ, ಹೀಗೆ ಮತ್ತೆ ನಂದಿಯಲ್ಲಿರ್ತಕ್ಕಂಥ ನಂದಿ ಬೆಟ್ಟ ಮತ್ತು ನಂದಿ ಪ್ರತಿಯೊಬ್ಬರಿಗೂ ತಿಳಿದಿರುವಂಥ ವಿಚಾರ. ಅಲ್ಲೂ ಹಿಮದಿಂದ ಕೂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಅಲ್ಲಿನೂ ಅಲ್ಲಿ ಯೋಗನಂದೀಶ್ವರ, ಭೋಗನಂದೀಶ್ವರ ಅಂತ, ಹಾಗೆ ಈಶ್ವರನಿಗೆ ಹಲವಾರು 1008 ಹೆಸರುಗಳಿದೆ. ಒಂದೊಂದು ಹೆಸರುಗಳಲ್ಲಿ ಒಂದೊಂದು ಕಡೆ ವಿಶೇಷವಾದಂಥ ಪೂಜಾನುಷ್ಠಾನಗಳಿದೆ. ಮಲ್ಲಿಕಾರ್ಜುನ, ಪರ್ವತ ಮಲ್ಲಿಕಾರ್ಜುನ, ಹೀಗೆ 10 ಹಲವಾರು ಥರ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು. ಅಲ್ಲಿ ವಿಶೇಷವಾಗಿ ಸ್ವಾಮಿಗೆ ಆಪ್ಯಾಭಿಷೇಕ, ಬೆಳಗ್ಗೆ ಅಭಿಷೇಕ ಆಗಿರುತ್ತೆ, ವಿಶೇಷವಾದ ಅಲಂಕಾರ ಆಗಿರುತ್ತೆ. ರುದ್ರಾಕ್ಷಿಯಿಂದ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ಶಿವಾಲಯ ಸಹಿತ ಸಾಕಷ್ಟು ಕಡೆ ಇದೆ. ನಾಳೆ ಯಾರು ಶಿವದರ್ಶನ ಮಾಡೋದಿಲ್ವೋ ಅವರು ಮುಂದಿನ ಜನ್ಮ ಅಂತ ಒಂದಿದ್ರೆ ಅದು ಹಂದಿ ಜನ್ಮವಾಗಿ ಹುಟ್ಟುತ್ತಾರೆ ಅಂತಕ್ಕಂಥದ್ದು ಪ್ರತೀತಿ ಇದೆ. ಅದಕ್ಕೆ ಶಾಸ್ತ್ರದಲ್ಲಿದೆ, ನಂದಿ ನೋಡದವನು ಹಂದಿಗಿನ ಕಡೆ ಅಂತ. ನಂದಿಯ ಗ್ರಾಮನ ನಂದಿಯಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ, ಈಶ್ವರನ ದರ್ಶನ ಮಾಡದಿರಿದ್ರೆ ಹಂದಿಗಿನ್ನ ಕಡೆ, ಆತನ ಮುಂದಿನ ಜನ್ಮ ಅಂತ ಒಂದಿದ್ರೆ ಆ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತಾರೆ ಅಂತ ಕೆಲವು ಪ್ರತೀತಿಗಳು ಕೆಲವು ಶಾಸ್ತ್ರದಲ್ಲಿ ಹೇಳುತ್ತೆ. ಅದರಿಂದ ವಿಶೇಷವಾದಂತಹ ಅನುಷ್ಠಾನ ನಾಳೆ ಪ್ರತಿಯೊಬ್ಬರು ಶಿವಾಲಯದಲ್ಲಿ ಅನುಷ್ಠಾನ ಮಾಡತಕ್ಕಂಥದ್ದು. ಕೇದಾರನಾಥನಿಗಿರ್ತಕ್ಕಂಥದ್ದು ಕೇದಾರದಲ್ಲಿ ಸಾಮಾನ್ಯ ಕೇದಾರಕ್ಕೆ ಯಾರನ್ನ ಹೋಗಿದ್ರೆ ಅಲ್ಲಿ ನೀವು ನೋಡಿರ್ತಕ್ಕಂಥದ್ದು ಶಿವನ ಬೆನ್ನು ಮಾತ್ರ. ಶಿವನ ಬೆನ್ನಿನ ಭಾಗ ಕೇದಾರದಲ್ಲಿರ್ತಕ್ಕಂಥದ್ದು, ಹಿಮದಿಂದ ಕೂಡಿರ್ತಕ್ಕಂಥ ಸ್ಥಳ. ಕೇದಾರ ಬೆಟ್ಟ ಹತ್ತೋದು ಸಾಮಾನ್ಯ ಅಲ್ಲ, ಅಲ್ಲಿಗೆ ಹೋಗಬೇಕಾದ್ರೇ ಒಂದು ವಿಶೇಷ ಇರತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಕುದುರೆಗಳ ಮೇಲೋ ಏನೋ ಪ್ರಯಾಣ ಬೆಳೆಸುವಂಥವ್ರು ಕೆಲವು ಕಾಲ್ನಡಿಗೆಯಲ್ಲಿ ನಡೀತಕ್ಕಂಥದ್ದು, ಪೂರ್ತಿ ಹಿಮಪಾತ, ಹಿಮದಿಂದ ಕೂಡಿರ್ತಕ್ಕಂಥ ಸ್ಥಳ, ಬಹಳ ರಮಣೀಯವಾದಂಥ ಸ್ಥಳ. ಅಲ್ಲಿ ಹೋಗಿ ನೋಡಿದ್ರೆ ಸ್ವಾಮಿಯ ಬೆನ್ನು ಮಾತ್ರ ಸಿಗುತ್ತೆ. ಇನ್ನು ಮುಂದೆ ಬಂದರೆ ಕೇದಾರನಾಥನ ಕೇದಾರಲ್ಲಿ ಪಂಚಲಿಂಗವಾಗಿರ್ತಕ್ಕಂಥ ಕೇದಾರದಲ್ಲಿ ಬೆನ್ನು ದರ್ಶನ ಮಾಡ್ತೀವಿ. ತುಂಗಾನಾಥ ಅಂತಕ್ಕಂಥದ್ದು ಬಾಹುಗಳಿರ್ತಕ್ಕಂಥದ್ದು, ರುದ್ರನಾಥನಲ್ಲಿ ಮುಖ ನೋಡಿಸ್ತಕ್ಕಂಥದ್ದು, ಕಪಿಲೇಶ್ವರದಲ್ಲಿ ಜಟೆ ಇರತಕ್ಕಂಥದ್ದು, ಮತ್ತು ಮಧ್ವ ಮಹೇಶ್ವರ ಅಂತಕ್ಕಂಥದ್ದು ನಾಭಿ ಇರತಕ್ಕಂಥದ್ದು. ಹೀಗೆ ಒಂದೊಂದು ವಿಶೇಷತೆಗಳಿರ್ತಕ್ಕಂಥದ್ದು, ಒಂದೊಂದು ಶಿವಾಲಯಗಳಲ್ಲಿ ಒಂದೊಂದು ವಿಶೇಷತೆ ಇದೆ. ಪಶುಪತಿನಾಥನ ನೋಡಬೇಕಾದ್ರೆ ತುಂಬ ದೂರ ಹೋಗಬೇಕು, ಆದರೆ ಪಶುಪತಿನಾಥನ ನೀವು ನಿಂತ ಕಡೆ ನೆನೆಸ್ಕೊಂಡ್ರೆ ಖಂಡಿತ ಸ್ವಾಮಿ ದರ್ಶನ ಕೊಡ್ತಾನೆ. ಇಂತಹ ಕ್ಷೇತ್ರದಲ್ಲಿ ಶಿವನ ಆರಾಧನೆ ಮಾಡತಕ್ಕಂಥ ಒಂದು ವಿಶೇಷವಾದಂಥ ಅಂಶ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಪ್ರತಿಯೊಬ್ಬರು ಸಹಿತ ಶಿವನ ಆರಾಧನೆ ಮಾಡ್ತಾರೆ, ಮುಸಲ್ಮಾನರು ಸಹಿತ ಶಿವನ ಆರಾಧನೆ ಮಾಡ್ತಾರೆ. ಯಾಕೆಂದರೆ ಶಿವನಿಗೆ ಆಕಾರವಿಲ್ಲದ್ದರಿಂದ ಪ್ರತಿಯೊಬ್ಬರೂ ಅದನ್ನು ಇಷ್ಟಪಡ್ತಾರೆ, ಪ್ರತಿಯೊಬ್ಬರೂ ಒಂದು ವಿಶೇಷವಾದ ಪೂಜಾನುಷ್ಠಾನ ಮಾಡ್ತಾರೆ. ಅದರಿಂದ ಶಿವನ ಆರಾಧನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಶಿವರಾತ್ರಿಯ ವಿಶೇಷವೇ ಶಿವೆಗೆ ಅಂದರೆ ಪಾರ್ವತಿಗೂ ಸಂಬಂಧಪಟ್ಟಂಥ ರೀತಿಯ ಅನುಷ್ಠಾನ. ಪಾರ್ವತಿಗೆ ಸಂಬಂಧಪಟ್ಟಂಥ ಅನುಷ್ಠಾನವಾದ್ರಿಂದನೇ ಪಾರ್ವತಿ ಶಕ್ತಿ ಅಂದರೆ ರಾತ್ರಿ. ಈ ರಾತ್ರಿ ಕಾಲದಲ್ಲಿ 4 ಯಾಮಗಳನ್ನು ಸಹಿತ ಶಿವನಿಗೆ ಸಂಬಂಧಪಟ್ಟಂಗೆ ಪಾರ್ವತಿಗೂ ಅಷ್ಟೇ ಸರಿಸಮಾನವಾದಂಥ ಅನುಷ್ಠಾನ. ಆದ್ದರಿಂದ ಶಿವಪಾರ್ವತಿಯರನ್ನು ವಿಶೇಷವಾಗಿ ಆರಾಧನೆ ಮಾಡೋದಕ್ಕೆ
ಅವರ ಆಶೀರ್ವಾದ ಪಡೀಲಿಕ್ಕೆ ಈ ಶಿವರಾತ್ರಿ ಅಷ್ಟು ಯೋಗ್ಯವಾಗಿದೆ. ಅದರಿಂದ ಶಿವರಾತ್ರಿಯ ಕಾಲದಲ್ಲಿ ಶಿವನ ದರ್ಶನ ಮಾಡ್ತಕ್ಕಂಥದ್ದು, ಶಕ್ತಿ ಆರಾಧನೆ ಮಾಡ್ತಕ್ಕಂಥದ್ದು, ಇಂತಹ ಕಾಲದಲ್ಲಿ ಅದಾದ ಮಾರನೇ ದಿವಸ ಅಮಾವಾಸ್ಯೆ ಬರುತ್ತೆ. ಆ ಅಮಾವಾಸ್ಯೆ ದಿವಸ ಸಾಮಾನ್ಯಕ್ಕೆ ಪ್ರತಿಯೊಬ್ಬರು ಜಪಸಿದ್ಧಿಗಾಗಿ ಕೂತ್ಕೊಳ್ತಾರೆ. ಸಿದ್ಧಿಪುರುಷರು ಮತ್ತು ಸಾಕಷ್ಟು ಕಡೆ ಸಿದ್ಧಿಪುರುಷರು ಕಾಪಾಲಿಕರು ಅಂತ ಹೇಳ್ತಾರೆ, ಅಥವಾ ಅಘೋರಿಗಳು ಅಂತ ಹೇಳ್ತಾರೆ. ಅಘೋರಿಗಳ ಪೂಜೆ ಅನುಷ್ಠಾನ ಅಂತೂ ಬಹಳ ಭಯಂಕರ. ಅವರು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ, ಅಂದರೆ ಅಲ್ಲಿ ನದಿಯಲ್ಲಿ ಗಂಗಾ ಸ್ನಾನ ಮಾಡಿಕೊಂಡು, ಗಂಗಾ ಸ್ನಾನ ಮಾಡಿಕೊಂಡು ಅವರು ಭಸ್ಮಧಾರಣೆಯಾಗಿ, ಭಸ್ಮ ಪೂರ್ತಿ ಮೈಗೆಲ್ಲ ಆ ಹೆಣ ಸುಟ್ಟಿರ್ತಕ್ಕಂಥ ಭಸ್ಮ ಇರುತ್ತೆ ಅದನ್ನೇ ಭಸ್ಮ ಮೈಗೆಲ್ಲ ಹಚ್ಕೊಂಡು ಶಿವನ ಮುಂದೆ ಬಂದು ರುದ್ರ ನರ್ತನ ಮಾಡ್ತಾರೆ. ಶಿವನ ಡಮರುಗ ತೆಗೆದುಕೊಂಡು ಡಮರುಗದಿಂದ ಶಬ್ದ ಮಾಡಿಕೊಂಡು ಶಂಖುವಿನಿಂದ ಊದ್ಕೊಂಡು ಆ ಓಂ ನಮ ಶಿವಾಯ ಅಂತ ಹೇಳ್ತಕ್ಕಂಥದ್ದು, ಅದನ್ನು ನೋಡಬೇಕು ಅಂದರೆ ನೀವು ಕಾಶಿಯಲ್ಲೇ ನೋಡಬೇಕು, ಕಾಶಿಯಲ್ಲಿ ನೋಡಬೇಕು ಅಥವಾ ಹರಿದ್ವಾರಲ್ಲಿ ನೋಡಬೇಕು. ಹರಿದ್ವಾರ ಕಾಶಿ ಎರಡೂ ಸಹಿತ ಪುಣ್ಯಕ್ಷೇತ್ರಗಳು. ಅಲ್ಲಿರ್ತಕ್ಕಂಥ ವಿಶೇಷವಾದಂಥ ಅನುಷ್ಠಾನ, ಅಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ಅನುಷ್ಠಾನ ಪೂಜೆ, ನೀವು ಯಾರು ಕಾಶಿ ಯಾತ್ರೆ ಮಾಡಿರ್ತೀರೋ ಇವತ್ತೊಂದು ದಿವಸ ಕಾಶಿ ಯಾತ್ರೆಗೆ ಹೋಗಿ ಬಂದಿರೋದನ್ನು ಮನೆಯಲ್ಲಿ ಕೂತು ಯಾತ್ರಾ ಯಾತ್ರೆಯಲ್ಲಿ ಏನು ನಡೆದಿದೆ, ಯಾತ್ರೆ ಮಹಿಮೆ ಏನು, ಅಲ್ಲಿರ್ತಕ್ಕಂಥ ಶಿವನ ಆಕಾರ ಏನು ಅಂಬತಕ್ಕಂಥದ್ದನ್ನು ನಾಲ್ಕು ಜನಕ್ಕೆ ನೀವು ಹೇಳಿದ್ರೆ ಸಾಕು, ಪುನಃ ನೀವು ಕಾಶಿ ಯಾತ್ರೆ ಮಾಡಿದಷ್ಟೇ ಪುಣ್ಯ ಬಂದ್ಬಿಡುತ್ತೆ. ಇನ್ನು ಬದ್ರಿನಲ್ಲಿ ಹೋದರೆ ಅಂಥದ್ದು ವಿಶೇಷ, ಬದ್ರಿ ಕಾಶಿ ಈ ಕಡೆ ಕೇದಾರನಾಥ್ ಮತ್ತು ಹರಿದ್ವಾರ, ಹರಿದ್ವಾರಲ್ಲಿರ್ತಕ್ಕಂಥ ಗಂಗಾಸ್ನಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಗಂಗಾಸ್ನಾನ. ಹಾಗಾಗಿ ಇವತ್ತಿನ ದಿವಸ ಗಂಗಾ ತೀರ್ಥನ ಇಲ್ಲಿವರೆಗೂ ತಂದು ಸಾಕಷ್ಟು ಕಡೆ ಎಲ್ಲರಿಗೂ ಹಂಚುವಂಥದ್ದು ಒಂದು ವಿಶೇಷತೆ ವಾಡಿಕೆಗಳಾಗಿದೆ.